ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕುಂದಾಪುರ ವಿಭಾಗ ಹಾಗೂ ಎಫ್ಎಸ್ಎಲ್ ಇಂಡಿಯಾ ಕುಂದಾಪುರ ಇವರ ಸಹಭಾಗಿತ್ವದಲ್ಲಿ ಆಮೆ ಹಬ್ಬ ಕಡಲಾಮೆ ಸಂರಕ್ಷಣೆ ಕುರಿತು ಕಾರ್ಯಾಗಾರ ಕುಂದಾಪುರ ಅರಣ್ಯ ಸಂರಕ್ಷಣಾ ಸಭಾಭವನದಲ್ಲಿ ನಡೆಯಿತು. ಕಾರ್ಯಾಗಾರದಲ್ಲಿ ಅರಣ್ಯ ಸಂರಕ್ಷಕರು, ಉಪವಲಯ ಅರಣ್ಯಾಧಿಕಾರಿ ಹಾಗೂ ಮೋಜಣಿದಾರರು, ಗ್ರಾಮ ಅರಣ್ಯ ಸಮಿತಿ ಸದಸ್ಯರು ಹಾಗೂ ಸ್ಥಳೀಯ ಮೀನುಗಾರರು ಹಾಗೂ ಆಸಕ್ತ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಇತರರಿಗೆ ಕಡಲಾಮೆ ರಕ್ಷಣೆ ಕುರಿತು ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು. ಈ ಒಂದು ಆಲಿವ್ ರಿಡ್ಲಿ ಟರ್ಟಲ್ಸ್ ಇದೊಂದು ಎಂಡೆಂಜರ್ಡ್ ಸ್ಪೀಷೀಸ್ ಕ್ಯಾಟಗರಿಯಲ್ಲಿ ಬಂದಿದೆ. ಈ ಒಂದು ಸ್ಪೀಷೀಸ್ ನಮ್ಮ ಈ ಕಡಲ ಪ್ರದೇಶದಲ್ಲಿ ರೈಟ್ ಫ್ರಮ್ ಹೊನ್ನಾವರದಿಂದ ಇಲ್ಲಿ ಕುಂದಾಪುರ ತನಕ ಸಾಕಷ್ಟು ಪ್ರಮಾಣದಲ್ಲಿ ಅದು ಬಂದು ಮೊಟ್ಟೆ ಹಾಕಿ ಪುನಃ ತಂತಾನೆ ಅದನ್ನು ಇದಕ್ಕೆ ಸಮುದ್ರಕ್ಕೆ ಹೋಗೋದು ನಾವು ಕಣ್ಣಾರೆ ನೋಡಿದ್ದೀವಿ. ಆದರೆ ನಾನು ಈಗ ಸಾಧಾರಣ 25 ಇಯರ್ಸ್ ಬ್ಯಾಕ್ ಪ್ರೊಫೆಷ್ನರಿ ಆಗಿ ಭಟ್ಕಳದಲ್ಲೇ ಇದ್ದೆ. ಸೊ ಅವಾಗೂ ಸಹ ಅಲ್ಲಿ ಒಂದು ಈ ಥರ ಒಂದು ಡಿಪಾರ್ಟ್ಮೆಂಟ್ ವತಿಯಿಂದನೇ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಆಮೆಯನ್ನು ಜನರು ಅದಕ್ಕೆ ಮಾರಾಟ ಮಾಡ್ತಾಯಿದ್ರು. ಸೊ ಅದನ್ನು ನಿಲ್ಲಿಸೋದಕ್ಕೆ ಸಲುವಾಗಿ ಅಲ್ಲಿ ಒಂದು ಸಣ್ಣ ಒಂದು ಪಾಂಡ್ ಥರ ಸ್ಥಾಪನೆ ಮಾಡಿಕೊಂಡು ಇದೇ ಥರ ಹ್ಯಾಚ್ಲಿಂಗ್ಸ್ ಮಾಡಿ ನಾವು ಅದಕ್ಕೆ ಸಮುದ್ರಕ್ಕೆ ಬಿಡ್ತಾ ಇದ್ವಿ. ಸೊ ಅದರ ನಂತರ ನಿರಂತರವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಆದರೆ ಆವಾಗಿನ ಪ್ರಮಾಣದಲ್ಲಿ ಮತ್ತು ಇತ್ತೀಚಿನ ಪ್ರಮಾಣದಲ್ಲಿ ನಾನು ಕಂಡಿದ್ದಂಗೆ ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ಕಡಿಮೆ ಆಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನ ಮಂಗಳೂರು ವೃತ್ತದ ಮುಖ್ಯ ಸಂರಕ್ಷಣಾಧಿಕಾರಿಯಾದ ಪ್ರಕಾಶ್ ನೇತಾಳರ್ಕ ನೆರವೇರಿಸಿದರು. ಈ ವೇಳೆ ಕುಂದಾಪುರ ವೃತ್ತ ಮುಖ್ಯ ಸಂರಕ್ಷಣಾಧಿಕಾರಿ ಆಶಿಶ್ ರೆಡ್ಡಿ, ಪ್ರಭಾಕರ್ ಕುಲಾಲ್, ಹಸ್ತಶೆಟ್ಟಿ, ಎಫ್ಎಸ್ಎಲ್ ಇಂಡಿಯಾದ ರಾಕೇಶ್ ಸೋನ್ಸ್, ದಿನೇಶ್ ಸಾರಂಗ ಮತ್ತಿತರರು ಉಪಸ್ಥಿತರಿದ್ದರು.